ನಮಸ್ತೆ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ಡೆಡ್ಲಿ ಟುಡೇಯ ಗಂಡ ಹೆಂಡತಿಯ ಮೂವತ್ತ ಎಪಿಸೋಡ್ಗೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ದೇವರು ಬರ್ತಾ ಇದ್ದಾರೆ ದೇವರು ಹೊರಟಿದ್ದಾರೆ ದೇವರು ಇನ್ನ ಅತಿ ಅದೇನೋ ಹೇಳ್ತಾರಲ್ಲ ಶೀಘ್ರದಲ್ಲೇ ನಿನ್ನ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ನೋಟನ್ನು ಯಾವಾಗ ನನಗೆ ಶೈಲೇಂದ್ರ ಬಾಬು ಸರ್ ಹೇಳಿದ್ರು ಎದೆ ಬಡಿತ ಲಬ್ ಡಬ್ ಲಬ್ ಡಬ್ ಅನ್ನೋದು ನೂರನ್ನ ದಾಟ್ ಹೊರಟೋಗಿತ್ತು ಕಣ್ರಿ ಪ್ರಾಯಶಃ ಅವತ್ತು ಎದೆ ನಿಂತೋಗಿದ್ರು ಕೂಡ ಚೆನ್ನಾಗಿರೋದು ಯಾಕೆಂದರೆ ನಾನು ಯಜಮಾನ ಬಂದಾಗ ನಾನು ಹೋಗಿದ್ದೆ ಅನ್ನೋ ಒಂದು ನೆಮ್ಮದಿಯಾದ ಸಾವನ್ನ ಕೂಡ ನಾನು ಹೊಂದ್ಕೋಬೋದಾಯಿತು ಆ ಥರದ್ರಲ್ಲೆಲ್ಲ ಆಸೆಗಳು ಇಟ್ಕೊಂಡವರು ಕಣ್ರಿ ನಾವೆಲ್ಲ ಇವತ್ತು ಆ ಜೀವಗಳನ್ನೆಲ್ಲ ಕಳ್ಕೊಂಡು ನಾವಿನ್ನೂ ಇದ್ದೀವಿ ಅಂತಂದರೆ ನಾವೆಲ್ಲ ನತದೃಷ್ಟರು ಅಷ್ಟೇ ನಮ್ಮ ತಂದೆಯನ್ನು ಕಳ್ಕೊಂಡು ನಾವು ಬದುಕ್ತಾ ಇದ್ದೇವೆ ನಮ್ಮ ತಾಯಿಯನ್ನ ಕಳ್ಕೊಂಡು ನಾವು ಬದುಕ್ತಾ ಇದ್ದೇವೆ ನಮ್ಮ ಗುರುಗಳನ್ನ ಕಳ್ಕೊಂಡು ನಾವು ಬದುಕ್ತಾ ಇದ್ದೇವೆ ನಮಗೆ ಅನ್ನವನ್ನು ಇಟ್ಟ ನಮ್ಮ ಯಜಮಾನನನ್ನು ಕಳ್ಕೊಂಡು ನಾವು ಬದುಕ್ತಾ ಇದ್ದೇವೆ ಅಂತಂದರೆ ಕೆಟ್ಟ ಜೀವನ ವಿಧಿ ಇಲ್ಲ ಯಾಕೆ ಅಂತಂದರೆ ಸಾವು ಅನ್ನೋದು ನಮ್ಮ ಕೈಲಿಲ್ವಲ್ಲ ಹುಟ್ಟು ಕೂಡ ನಮ್ಮ ಕೈಲಿಲ್ಲ ಸಾವು ನಮ್ಮ ಕೈಲಿಲ್ಲ ಹಂಗೆ ತಂದಂಗೆ ಬಿಸಾಕ್ತಾನೆ ಹಂಗೆ ತಂದಂಗೆ ಕರ್ಕೊಂಡು ಹೋಗ್ತಾನೆ ಮದ್ದಲ್ಲಿ ಸಾಯ್ಬೇಕಾಗಿರೋದು ಅದಷ್ಟೇ ನಮ್ಮ ಕರ್ಮ ಸೊ ಯಜಮಾನ ಬರ್ತಾರೆ ಎಲ್ಲ ಆಯಿತು ಯಜಮಾನ ಬಂದರು ಅಂತಂದ್ರು ಎದ್ನೋ ಬಿದ್ನೋ ಓಡದೆ ಕಣ್ರಿ ಅಲ್ಲಿ ಅಲ್ಲೊಂದು ಪುಟಾಣಿ ಇದೆ ಅದು ಯಾವುದೇ ತ್ರೀ ಬೈ ತ್ರೀ ಏನೋ ಇದೆ ಒಂದು ಪುಟ್ಟು ಲಿಫ್ಟು ಆ ಲಿಫ್ಟಲ್ಲಿ ಓದೆ ಕೆಳಗಡೆ ನಿಂತೆ ಯಜಮಾನ್ರು ಬಂದರು ಬಂದಿದ್ದ ತಕ್ಷಣ ಇಳಿದ್ರು ಆ ಫೋಟೋ ತೋರಿಸ್ತೀನಿ ಕಣ್ರಿ ಏನು ಏನು ಚೆನ್ನಾಗಿ ಬರ್ತಾರೆ ಅಂತಂದರೆ ಪ್ರಾಯಶಃ ನಾನು ಆ ಸಿರಿವಂತನಲ್ಲಿ ನೋಡಿದ್ದು ನನ್ನ ಯಜಮಾನ ಒಂಥರ ಆಗೋಗಿದ್ರು ಅಂತ ಹೇಳಿದ್ನಲ್ಲ ಅದು ಆ ಗಿಟಪ್ ಗಿಟಪ್ ಎಲ್ಲ ಹಾಕ್ಕೊಂಡು ಹಾಗಿದ್ರೋ ಏನು ಕತೆ ಗೊತ್ತಿಲ್ಲ ಬಟ್ ಇಲ್ಲಿ ಬರಬೇಕಾದ್ರೆ ನನ್ನ ಯಜಮಾನ ಮಾಗಿದ್ರು ನನ್ನ ಯಜಮಾನ ಒಂದು ರೀತಿಯಲ್ಲಿ ಎಲ್ಲವನ್ನೂ ಜೀರ್ಣಿಸ್ಕೊಂಡು ಎಲ್ಲವನ್ನು ಅದೇನು ಹೇಳ್ತಾರೆ ವಿಷವನ್ನು ಕೊಟ್ಟರು ಕೂಡ ಅದನ್ನು ಕುಡಿದು ಮೇಲೆ ಬಂದಂತಹ ವಿಷ ಕಂಠನಾಗಿದ್ದರು ಎಲ್ಲವೂ ಆಗಿತ್ತು ಒಂಥರ ಒಂದು ಪ ಪ್ರೌಢತೆ ಒಂಥರ ಒಂದು ಗಾಂಭೀರ್ಯ ಒಂಥರ ಒಂಥರ ಇಳಿದ್ರು ಕಣ್ರಿ ಗಿರ್ಬನ್ ಗಿರ್ಬನ್ನೆಲ್ಲ ಹಾಕ್ಕೊಂಡು ಎಲ್ಲವನ್ನು ಹಾಕ್ಕೊಂಡು ಹಂಗೆ ಬರ್ತಾ ಇದ್ರೆ ಸುಮ್ಮನೆ ಮೇಲ್ಗಡೆ ಒಂದು ಶಾಲು ಅದು ವೈಟ್ ಕಲರು ಕೆಳಗಡೆ ವೈಟ್ ಕಲರ್ ಅದೇ ಇದು ಅದನ್ನು ಒಂದು ಪೈಜಾಮ ಒಂದು ಆ ಒಂದು ಆ ಚಡಾವು ವೈಟ್ ಕಲರು ಆ ಟೆಕ್ಸ್ಚರ್ ನನಗೆ ಆ ಟೆಕ್ಸ್ಚರೇ ತುಂಬ ಆಸೆ ಕಣ್ರಿ ನನಗದೇನೋ ಗೊತ್ತಿಲ್ಲ ಕಣ್ರಿ ನಾನು ಬರ್ತಾನೆ ಇಂಡಸ್ಟ್ರಿಗೆ ಬರ್ತಾ ಅಂತ ಇಂಥವ್ರ ಜೊತೆ ನಾನು ಬರಲಿಲ್ಲ ನಾನು ಬಂದಿದ್ದೆ ನನ್ನ ಯಜಮಾನನ ಜೊತೆ ನಾನು ನೋಡಿದ್ದೆ ಆ ಟೆಕ್ಸ್ಚರ್ ಕಣ್ರಿ ಇವತ್ತು ನನ್ನ ಮನೆ ಬಾಗ್ಲಲ್ಲಿ ನಾನು ಹಾಕಿರೋ ನನ್ನ ಯಜಮಾನನ ಫೋಟೋ ನೋಡಿದ್ರೆ ಯಾವ ಮಹಾರಾಜ ಎಲ್ಲ ದೇವರು ಕೂಡ ನನ್ನ ಯಜಮಾನನ ಕಾಲಿಗೆ ಬಂದು ಅಂತ ಮುತ್ಕೊಟ್ಟು ಹೋಗಬೇಕು ಕಣ್ರಿ ಅದು ಕಣ್ರಿ ದಟ್ ಇಸ್ ದ ಟೆಕ್ಸ್ಚರ್ ದಟ್ ಇಸ್ ದ ಕಲರ್ ಆಫ್ ಮೈ ಯಜಮಾನ ಆ ಜೀವ ಹಂಗೆ ಎಳಿತಿದ್ದಂಗೆ ಏನೋ ಖುಷಿ ನಮಸ್ಕಾರ ಮಾಡಿದೆ ಅದೇ ಕೃಷ್ಣ ಅಲ್ಲಿಂದ ಕರ್ಕೊಂಡೆ ಬಂದು ಲಿಫ್ಟೊಳಗೆ ಹೋಗಬೇಕಾದ್ರೆ ಶೈಲೇಂದ್ರ ಬಾಬು ಸರ್ ಇದ್ದರು ಪಕ್ಕದಲ್ಲಿ ಸುಮಂತ್ ಇದ್ದರು ಈ ಕಡೆ ವಿಷ್ಣು ಸರ್ ಇದ್ದರು ವಿಷ್ಣು ಸಾರ್ ಸಹಾಯಕರಾದಂಥ ಇನ್ನೊಬ್ರು ಯಾರೋ ಇದ್ದರು ಇವ್ರು ಇದ್ದಿದ್ದು ಇದ್ದಾಗ ಆ ಲಿಫ್ಟ್ ಒಳಗೆ ನಂಗೆ ಜಾಗ ಇರಲಿಲ್ಲ ಅಂದ ತಕ್ಷಣ ನೀವು ಹೋಗಿ ನಾನು ಬರ್ತೀನಿ ಅಂತಂದರೆ ನೀವು ಬನ್ನಿ ಒಳಗಡೆ ಅಂತ ಹೇಳಿ ಅವ್ರ ಸಹಾಯಕರನ್ನ ಪಕ್ಕಕ್ಕೆ ಕಳಿಸಿ ನನ್ನನ್ನು ಒಳಗೆ ಹತ್ತಿಸ್ಕೊಂಡಂಗೆ ಹೋಗ್ತಾ ಇರಬೇಕಾದ್ರೆ ನನ್ನ ಯಜಮಾನರು ನೋಡಿದಂತಹ ಆ ಒಂದು ನೋಟ ಇತ್ತಲ್ಲ ಅತೀಕ್ಷ್ಣವಾದ ನೋಟ ಇತ್ತಲ್ಲ ಆ ಒಂದು ಆ ಒಂದು ಆ ಹದ್ದಿನ ಕಣ್ಣಿತ್ತಲ್ಲ ಆ ಒಂದು ನಾಗರ ಹಾವಿನ ಆ ಒಂದು ಒಂದು ಚೂಪಾದ ಆ ಒಂದು ನೋಟ ಇತ್ತಲ್ಲ ಆ ಪ್ರತಿ ಒಂದನ್ನು ಅನುಭವಿಸಿದ್ದೀನಿ ಕಣ್ರಿ ನಾನು ನನ್ನ ಯಜಮಾನನ ಬಗ್ಗೆ ಹೇಳ್ತಾ ಕೂಡಿಸ್ತು ಅಂತಂದರೆ ನನಗೆ ದಿನಗಳೆಲ್ಲ ನನ್ನ ಸಾವು ಬಂದರು ಇನ್ನೊಂದು ಜನ್ಮ ಬಂದರೂ ಸಾಲಲ್ಲ ಅಷ್ಟು ಹೇಳ್ಬೋದು ನಾನು ನನ್ನ ಯಜಮಾನನ ಬಗ್ಗೆ ನನ್ನ ನೋಡ್ತಾ 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 ಒಂದು ಮುದ್ದಾದ ಒಂದು ಕಿರಣಗೆ ನಬೀರಿ ಹಾಗೆ ಹೊರಗೆ ಬಂದು ಆ ಲಿಫ್ಟ್ ಅದು ಓಪನ್ ಆಯಿತು ಅಂದರೆ ಅಲ್ಲಿಂದ ಇಳಿದು ಇಳಿದು ಇಳ್ದು ಬಂತು ಅಂತಂದರೆ ಯಾವ ಸೀಟು ನನ್ನ ಯಜಮಾನಗಿತ್ತೋ ಆ ಸೀಟನ್ನು ಕರ್ಕೊಂಡ್ಬಂದು ಅಲ್ಲಿ ಅವ್ರನ್ನ ಕೂಡಿಸೋ ಅಷ್ಟೊತ್ತಿಗೆ ಒಬ್ಬೊಬ್ರಾಗ 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 ಹಿಂದೆ ನೋಡಿದ್ರೆ ಯಾವ ಮಟ್ಟಕ್ಕೆ ಆಗೋಗ್ಬಿಟ್ಟಿತ್ತು ಅಂತಂದರೆ ದಟ್ವಾ ಶರೇಂದ್ರ ಬಾಬು ಸರ್ಸ್ ಅಫ್ಕೋರ್ಸ್ ಆ ಕಂಪನಿ ಆಡಿಯೋ ಕಂಪನಿ ಬೇರೆ ಇದು ಮಾಡಿದ್ರು ಸೊ ಜಾಮ್ ಪ್ಯಾಕ್ ಕಣ್ರಿ ಪಕ್ಕ ಜಾಮ್ ಪ್ಯಾಕ್ ಆಗೋಗಿದೆ ಅಷ್ಟು ತುಂಬಿದಾರೆ ಆ ಜಾಗ ಎರಡನೇದೇನು ಅಂತಂದರೆ ಗಂಡ ಹೆಂಡತಿಂಡೆ ಬಾಯ್ ಫ್ರೆಂಡ್ ಅದು ಮಾಡಿದಂತಹ ಒಂದು ಸೆನ್ಸೇಷನ್ ಗಂಡ ಹೆಂಡೆ ಬಾಯ್ ಫ್ರೆಂಡ್ ಆ ಹಂಗೆ ಮಾಡ್ತಾ ಇದ್ದಾರೆ ಆ ಹಿಂಗೆ ಮಾಡ್ತಾ ಇದ್ದಾರೆ ಸಾಲದ ಕೆ ಎಸ್ ರವಿ ಬೆಳಗ್ಗೆರೆ ಬೇರೆ ಅವರೊಂದಷ್ಟು ಹೇಳಿರ್ತಾರೆ ಮಾಧ್ಯಮ ಒಂದಷ್ಟು ಹರಡಿಸಿದೆ ಇದೆಲ್ಲವೂ ಇತ್ತಲ್ಲ ತುಂಬ ಜನ ತುಂಬಿದ್ದಾರೆ ಎಲ್ಲವೂ ಆಗುತ್ತೆ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಉಪೇಂದ್ರ ಸಾರು ಬರ್ತಾರೆ ಇನ್ನೇನು ಮನೋಹರ್ ಗುರುಕಿರಣ್ ಅವರು ಇವರು ಹೃದಯ ಶಿವ ಎಲ್ಲರೂ ಬಂದು ಕೂತಿದ್ರೆ ಆ ಕಾರ್ಯಕ್ರಮವನ್ನು ಕೂಡ ನಾನೇ ನಡೆಸ್ಕೊಂಡೆ ಕಣ್ರಿ ಆ ಪೋಡಿಯಂ ಹತ್ರ ನಿಂತು ಈ ಥರ ಬಂದಿದ್ದಾರೆ ಇವ್ರಿಗೊಂದು ನಮಸ್ಕಾರ ಈ ಥರ ಬಂದಿದ್ದಾರೆ ಇವ್ರಿಗೊಂದು ನಮಸ್ಕಾರ ಈ ಥರ ಈ ಥರ ಎಲ್ಲರಿಗೂ ಹೇಳ್ತಾ ಅವ್ರನ್ನ ಬರ್ಮಾಡಿಕೊಂಡು ಅವ್ರಿಗೆ ಒಂದು ಮುದ್ದಾದ ಬೊಕ್ಕೆ ಬಾಬು ಸರ್ ಏನೇನು ತಂದಿದ್ರು ಬಾಬು ಸಾರ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ವಾಸ್ ಸರ್ ಫಸ್ಟ್ ಆಡಿಯೋ ಫಂಕ್ಷನ್ ಅಲ್ಲ ಅಣ್ಣಂಗೆ ನಮ್ಮ ಯಜಮಾನಿಗೆ ಕೊಟ್ಟಂತಹ ಬೊಕ್ಕೆ ಆಗಿರಲಿ ಉಪೇಂದ್ರ ಸರ್ ಅವ್ರು ಕೊಟ್ಟಂತಹ ಬೊಕ್ಕೆ ಆಗಿರಲಿ ಗುರುಕಿರಣ್ ಸರ್ ಕೊಟ್ಟಂತಹ ಬೊಕ್ಕೆ ಆಗಿರಲಿ ಮನೋಹರ್ ಎಲ್ರಿಗೂ ತುಂಬ ಚೆನ್ನಾಗಿ ನೋಡಿಕೊಂಡು ತುಂಬ ಚೆಂದ ಪ್ರೋಗ್ರಾಮ್ ಅದು ತುಂಬ ವೆಲ್ ಆರ್ಗನೈಸ್ ಫಂಕ್ಷನ್ ಎಲ್ಲವೂ ಆಗಿ ಅವ್ರಿಗೆಲ್ಲ ಮಾಡಿ ನಾವು ಒಂದು ಮುದ್ದಾಗಿ ಏನೋ ಅಂದ್ಕೊಂಡಿದ್ದೀವಿ ಅದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀವಿ ನೀವೆಲ್ಲ ಹೂವು ಅಂತಾರೆ ಅನುಮತಿ ಕೊಟ್ಟರೆ ಅದನ್ನು ತೋರಿಸ್ತೀವಿ ಅಂದಾಗ ಉಪ್ಪಿ ಸರ್ ಇದ್ಕೊಂಡು ರವಿ ಅವರೇ ನಾವು ಬಂದಿರೋದೇ ಅದಕ್ಕೆ ಹಾಕ್ರಿ ನೀನು ನೀವೇನು ಮಾಡ್ಕೊಂಡು ಬಂದಿರೋ ತೋರಿಸ್ರಿ ಅಂತಂದಾಗ ಇಡೀ ಆಡಿಟೋರಿಯಂ ಇಟ್ ವಾಸ್ ಪೆನ್ ಡ್ರಾಪ್ ಸೈಲೆನ್ಸ್ ಟಕ್ 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 ಎಲ್ಲ ಲೈಟ್ಸ್ ಆಫ್ ಆಯಿತು ಅಂದ ತಕ್ಷಣ ಟಕ್ ಅಂತ ಸ್ಟಾರ್ಟ್ ಆಯಿತು ಅದು ಬೇರೆ ಹೆಚ್ ಪಿ ಹೈ ಹೈಟ್ ಆಫ್ ಹೈ ಕ್ವಾ ಹೈ ಕ್ವಾಲಿಟಿನಲ್ಲಿ ಮಾಡ್ಸ್ಕೊಂಬಂದಂತಹ ಇದು ಫುಲ್ ಕಾರ್ಯಕ್ರಮದ ಆ ಸಾಂಗ್ಸ್ ಆಗಿರಲಿ ಮತ್ತೊಂದಾಗಿರಲಿ ಎಲ್ಲ ಯಾವಾಗ ಪ್ರೊಜೆಕ್ಷನ್ ಶುರು ಆಯಿತೋ ಇಟ್ ವಾಸ್ ಡ್ರಾಪ್ ಸೈಲೆನ್ಸ್ ದ ಫಸ್ಟ್ ಸಾಂಗ್ ವಾಸ್ ಮಾತು ಮುರಿದೆ ಯಾಕೆಂತಂದರೆ ಒಂದು ಬಾಂಧವ್ಯಕ್ಕೆ ಒಂದು ಸಂಬಂಧಕ್ಕೆ ಒಂದು ಗಂಡ ಹೆಂಡತಿ ಆ ಒಂದು ಆ ಒಂದು ಇದಿರುತ್ತಲ್ಲ ಆ ಬಾಂಡಿಂಗ್ ಇರುತ್ತಲ್ಲ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ದು ಎಸ್ಟಾಬ್ಲಿಷ್ ಮಾಡಿದ್ದು ಎಲ್ಲವನ್ನು ಮಾಡಿದ್ದು ಆ ಸಾಂಗಲ್ಲಿ ಜಾಸ್ತಿ ಇತ್ತು ಮಗು ಗಂಡ ಹೆಂಡತಿ ಇದೆಲ್ಲ ಇತ್ತಲ್ಲ ಅದನ್ನು ಫಸ್ಟ್ ಹಾಕಿದ್ವಿ ಆ್ಯಂಡ್ ದಟ್ ವಾಸ್ ದ ಓಮ್ ಕ್ರಿಯೇಷನ್ ಆಫ್ ಗುರುಕಿರಣ್ ಇವತ್ತಿಗೂ ನಂಬರ್ ಒನ್ ಎಲ್ಲಿ ನೀವು ಕೇಳಿದ್ರು ಮಾತು ಮುರಿದೆ ಅಂತ ಕೇಳಿದ ತಕ್ಷಣನೇ ಎಷ್ಟೋ ಚಂದ ಆ ಒಂದು ಮೂಡ್ ಹೋಗ್ತಾರೆ ಹಾಡಿದಂತಹ ವ್ಯಕ್ತಿಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅವ್ರವ್ರು ಎಲ್ಲೆಲ್ಲೋ ಇದ್ದರು ಸೊ ಆ ಸಾಂಗ್ ಆಯಿತು ಅದಾಗಿದ್ದ ತಕ್ಷಣ ಓಹೋ ನ ಶೋ ಗುರುಕಿರಣೆ ಹಾಡಿದಂತಹ ಆ ಒಂದು ಅರಬಿ ಅರಬಿಕ್ ನಂಬರ್ ಏನಿತ್ತು ಅದನ್ನು ಹಾಕಿದ್ವಿ ಅದಾದಮೇಲೆ ಈ ಹೆಣ್ಮಗುದು ಒಂದು ಪುಟ್ಟದಾಗ ಕಟ್ ಮಾಡಿದ್ವಿ ಯಾವುದು ಡೋಂಟ್ ಎಟ್ ಮಿ ಡು ವಾಡ್ ಐ ಡೋಂಟ್ ವಾಂಟ್ ಟು ಏನು ಇದು ನಂಬರ್ ಇತ್ತಲ್ಲ ಅದೊಂದು ಚಿಕ್ಕದಾಗಿ ಒಂದು ಪಲವಿ ಒಂದು ಚರಣ ಮಾತ್ರ ಕಟ್ ಮಾಡಿ ಹಾಕಿದ್ವಿ ಈಗ ಶುರು ಆಗಿದ್ದ ಸೆನ್ಸೇಷನ್ ಆಫ್ ಗಂಡ ಹೆಂಡತಿ ನಿಧಿರೇಗು ರಜಾ ನಿಧಿ ರೇಗು ರಜಾ ಶುರು ಆಗಿದ ತಕ್ಷಣ ಯಾರ್ಯಾರ ಸೀಟಲ್ಲಿ ಹೆಂಗೆ ಕೂತಿದ್ರು ನನಗೆ ದೇವ್ರಾಣೇ ಗೊತ್ತಿಲ್ಲ ದೇವ್ರಾಣೇ ಗೊತ್ತಿಲ್ಲ ಯಾಕೆಂತಂದರೆ ಆ ಸಾಂಗು ಒರ್ಜಿನಲ್ ಏನಾದ್ರು ನೀವು ನೋಡ್ಬಿಡ್ತೀವಿ ಅಂತಂದರೆ ಪ್ರಾಯಶಃ ಅದಕ್ಕೆ ಅಂತ ಕಾಣಿಸುತ್ತೆ ಚಂದ್ರಶೇಖರ್ ಅವ್ರಿಗೆ ಏನೇನಾಯ್ತೋ ಗೊತ್ತಿಲ್ಲ ಏನೆಲ್ಲ ಮಾಡಿದ್ರೋ ಗೊತ್ತಿಲ್ಲ ಏನೆಲ್ಲ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ಅರ್ಧಕ್ಕರ್ಧ ಸಾಂಗ್ ತೆಗೆದುಬಿಡಪ್ಪ ಅಂತಂದ್ರೆ ಅವ್ರು ಅನುಭವಿಸಿದ್ರಲ್ಲ ಅಯ್ಯೋ ಆಯಮ್ಮ ಬೇರೆ ಬಂದಿದ್ರು ಕಂಡ್ರಿ ಅದು ಹೇಳ್ತೀನಿ ಯಾವುದೋ ಜೋಡಿ ಜೀವನದಲ್ಲಿ ಆ್ಯಕ್ಟ್ ಮಾಡಿದ್ಲು ಆಯಮ್ಮ ಆಯಮ್ಮ ಬೇರೆ ಬಂದಿದ್ರು ಸೆನ್ಸಾರ್ ಆಫೀಸರ್ ಆಗಿ ತಗಳಿ ಅದು ಬಂದಾಗ ಅದ್ರ ಮಜಾ ಹೇಳ್ತೀನಿ ಅದಿರಲಿ ಎಲ್ಲ ಕೂತ್ಕೊಂಡಿದ್ದಾರೆ ಇಟ್ ವಾಸ್ ಎ ಪಿಂಡ್ರ್ ಆಫ್ ಸೈಲೆನ್ಸ್ ಆಲ್ ಆಫ್ ಎ ಸಡನ್ ಟಕ್ 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 ಅದು ಓಪನ್ ಆಯಿತು ಅಂತಂದರೆ ಎಲ್ಲ ಮುಗಿದ್ರೆ ಲೈಟ್ಸ್ ಆನ್ ಆಯಿತು ಉಬ್ಬರು ಗುಬ್ಬರು ಉಬ್ಬರು ಕೊಬ್ಬರು ಉಬ್ಬರು 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 ನೋಡ್ತಾಯಿದ್ದಾರೆ ವಿಷ್ಣು ಸರ್ ಮಾತ್ರ ಹಾಕಿ ಸುಮ್ಮನೆ ಕೂತಿದ್ದಾರೆ ಈ ಕೈ ಬೆರಳು ಅದೇ ಅವ್ರು ಕೂತ್ಕೊಳ್ಳೋ ಒಂದು ಸ ಒಂದು ಗಾಂಭೀರ್ಯ ಒಂದು ಸ್ಟೈಲೇ ಬೇರೆ ಸುಮ್ಮನೆ ನೋಡ್ತಾ ಇದ್ದಾರೆ ಎಲ್ಲ ಆಯಿತು ಒಂದು ಸೆಕೆಂಡ್ ಆ ಸೈಲೆನ್ಸ್ನ ಮುರಿದಿದ್ದಾರು ಅಂತಂದರೆ ದಟ್ ವಾಸ್ ಉಪೇಂದ್ರ ಸರ್ ಕ್ಲ್ಯಾಪ್ ಮಾಡಲಿಕ್ಕೆ ಶುರು ಮಾಡಿದ್ರು ಇಡೀ ಆಡಿಟೋರಿಯಂ ಕ್ಲಾಪ್ ಫಾರ್ ದ ಹೋಲ್ ಪ್ರೋಗ್ರಾಮ್ ನೋಡಿದ ತಕ್ಷಣ ಎಲ್ಲ ಆಯಿತು ಈಗ ಆಯ್ ಅವು ಅವ್ರನ್ನೆಲ್ಲ ವೇದಿಕೆ ಮೇಲೆ ಕರೆದು ಈ ಆಡಿಯೋ ಫಂಕ್ಷನ್ ಹೀಗೆ ಮಾಡಬೇಕು ಅದೆಲ್ಲ ಮಾಡ್ಬೇಕಾದ್ರೆ ಒಬ್ಬೊಬ್ಬರಿಗೆ 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 ಮೈಕ್ ಕೊಡ್ತಾ ಕೊಡ್ತಾ ಫಸ್ಟ್ ಮನೋಹರ್ ಸರ್ ಮಾತಾಡಿದ್ರು ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಬರುತ್ತೆ ಅಂತ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಶೈಲೇಂದ್ರ ಬಾಬು ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈ ಒಂದು ಸಿನಿಮಾಗಳನ್ನು ಕೂಡ ನಾನು ಮಾಡಬಲ್ಲೆ ಅಂತ ತೋರಿಸಿದ್ದಾರೆ ಅವ್ರು ಯಾರೋ ಬರೆದಿದ್ದ ಮಹಾನ್ ಬಾಬಾ ಇದೇ ಪತ್ರಿಕೆಯಲ್ಲಿ ಶೈಲೇಂದ್ರ ಬಾಬು ಗೌರಮ್ಮ ಕುಟುಂಬ ಈ ಸಿನಿಮಾಗಳನ್ನು ಮಾಡಿದಂತಹ ಸಿನಿಮಾ ನಿರ್ಮಾಪಕರನ್ನು ತೊಗೊಂಡೋಗಿ ರವಿ ಶ್ರೀವತ್ಸ ತನ್ನ ಗಂಡ ಹೆಂಡತಿಯನ್ನು ಮಾಡಿಸ್ಕೊಂಬಿಟ್ಟ ಆಹಾ ನೋಡಿದ್ದೇನಯ್ಯ ನೀನು ಹಾಂ ಉಪೇಂದ್ರ ಅವ್ರ ಮನೆ ಹತ್ರ ಆರು ತಿಂಗಳು ಕಾಯ್ದುಬಿಟ್ಟು ಆರು ತಿಂಗಳ ಹೊರಗಡೆ ಬಂದು ಆ ಒಂದು ಆ ಕಾಂಕ್ರೀಟ್ ಇದನ್ನ ಮೋರಿ ಮೇಲೆ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಇರ್ಬೇಕಾದ್ರೆ ಶೈಲೇಂದ್ರ ಬಾಬು ಅವರು ಬಂದು ರವಿ ಆರು ತಿಂಗಳಾಗೋಯ್ತು ನಾವು ಮಾಡಲಿಲ್ಲ ಹೀಗೆ ಮಾಡಿದೆ ನೀವು ಹಾಗೆ ಬರ್ಗೇನಲ್ಲಿ ಗಾಂಧಿನಗರಕ್ಕೆ ಹೋದರೆ ಎರಡನೇ ಸಿನಿಮಾ ಮಾಡ್ಕೊಳ್ಳದೆ ಬಂದಂಥ ನಿರ್ದೇಶಕ ಅಂತ ಹಣೆ ಪಟ್ಟಿ ಹೊಡಿತಾರೆ ಇದೊಂದು ಸಿನ್ಮಾ ಇದೆ ಮಾಡುವ ರವಿ ಅಂತ ಯಾರು ಕೇಳಿದ್ರು ಅದು ಗೊತ್ತಿಲ್ವನಯ್ಯ ಅದಾದಮೇಲೆ ಒಂದು ದಿವಸ ನಾನು ಟೈಮ್ ಕೇಳಿದ್ದೆ ಪತ್ರಿಕೆಯವರು ಹೆಂಗೆ ಬರೀತೀರಾ ಅಂತಂದರೆ ನನ್ನನ್ನು ಹುಟ್ಟಿಸ್ದವ್ರೆ ನೀವು ಅನ್ನೋ ಥರ ಬರೀತೀರಾ ಹಾಂ ನಮ್ಮಮ್ಮ ಫ್ರೀಯಾಗಿ ಸಿಟ್ಬಿಟ್ಟಿದ್ದರೆ ನಿಮಗೆ ಹಾಂ ಹ್ಞೂ ಬರದ ಒಬ್ಬ ಶೈಲೇಂದ್ರ ಬಾಬು ಪಾಪ ಚೆನ್ನಾಗಿ ಕೂತಿದ್ರು ಸುಮ್ಮನೆ ಕೂತಿದ್ರಂತೆ ನಾನು ಕರ್ಕೊಂಬಂದ್ಬಿಟ್ಟು ಗಂಡ ಹೆಂಡತಿ ಮಾಡಿಸ್ಬಿಟ್ನಂತೆ ಬರ್ತೀನಿ ಬರ್ತೀನಿ ಈಗ ಸ್ಟೆಪ್ ಬೈ ಸ್ಟೆಪ್ ಬರ್ತೀನಿ ಆಯಿತು ಅದೆಲ್ಲ ಆದಮೇಲೆ ಮನೋಹರ್ ಸರ್ ಮಾತಾಡಿದ ತಕ್ಷಣ ಗುರುಕಿರಣ್ ಮಾತಾಡಿದ್ರು ಗುರು ಟೋಲ್ಡ್ ಅಮೇಝಿಂಗ್ ವೇ ಇದ್ದೆ ಬಿಕಾಸ್ ಗುರುಕಿರಣ್ ವಾಸ್ ಪಾರ್ಟ್ ಆಫ್ ದಟ್ ಫಿಲ್ಮ್ ಅಲ್ಲಿ ಬಂದು ಅಲ್ಲೇ ಒಂದು ಹದಿನೈದು ದಿವಸ ಇದ್ದು ಏನೇನೋ ಅವ್ರಿಗೆ ಈ ಶೋಸ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ಕಾಸ್ಟ್ಯೂಮ್ಸ್ ಆ ಕಾ ಅದನ್ನ ಹೇಳಿದ್ದೀನಿ ಲಾಸ್ಟ್ ಟೈಮ್ ಆ ಕಾಸ್ಟ್ಯೂಮ್ಸ್ ಬಿಟ್ಟು ಬಂದ ಅದನ್ನೆಲ್ಲವನ್ನೂ ಹೇಳ್ತಾ ಈ ಸಾಂಗ್ಗಳು ಮಾಡ್ತಾ ಇರ್ಬೇಕಂತ ನೋಡಿದ್ದೆ ಬಟ್ ಆ ಸಾಂಗೇ ಬೇರೆ ಥರ ಇದೆ ಇಲ್ಲಿ ಬಂದು ಈ ಇಂಡೋರ್ ನಾನು ಹೇಳಿದ್ನಲ್ಲ ಚಿನ್ನಿ ಪ್ರಕಾಶ್ ಅವರ ಆ ಒಂದು ಇದರಲ್ಲಿ ಸೆಟ್ಟಲ್ಲಿ ನಾವು ಇನ್ನೊಂದಷ್ಟು ಹಾಕಿ ಆ ಕ್ಯಾಂಡಲ್ಸ್ನೆಲ್ಲ ಹಾಕಿ ಒಂದಷ್ಟು ಮೀನ್ ಅದನ್ನೆಲ್ಲ ಜಾಯಿನ್ ಮಾಡಿ ಬಿಟ್ಟಿದ್ದೆ ನಾನು ಎಲ್ಲ ಖುಷಿ ಪಟ್ಟಿದ್ರು ಸೊ ಗುರು ಕಿರಣ್ ಅವ್ರನ್ನ ವ್ಯಕ್ತಪಡಿಸಿದ್ರು ಹೃದಯ ಅವ್ರು ಮಾತಾಡಿದ್ರು ಈಗ ಮಾತಾಡಿದ ವ್ಯಕ್ತಿ ಯಾರು ಅಂತಂದ್ರೆ ಉಪೇಂದ್ರ ಸರ್ ಖುಷಿ ಆಗ್ತಾ ಇದೆ ಸಿನಿಮಾ ನೋಡಿದ ಮೇಲೆ ಭಾಳನೆ ಒಂಥರ ಒಂದು ಮಟ್ಟದ ಬೇರೆ ಸಿನಿಮಾ ಒಂದು ಬಾಲಿವುಡ್ ಸಿನಿಮಾನ ನಾವೇನು ನೋಡ್ತಿದ್ವಿ ಅದೇ ಥರನೇ ಶೈಲೇಂದ್ರ ಬಾಬು ಅವರ ಆ ಸಿನಿಮಾವನ್ನು ನೋಡ್ಕೊಂಡು ಬಂದಂಗೆ ಆಗ್ತಾಯಿದೆ ರವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಂಕಾಕ್ನ ತುಂಬ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ದಾರೆ ಅಷ್ಟೇ ಆ ಹುಡಿಯನ್ನು ಮುದ್ದಾಗಿ ಚೆನ್ನಾಗಿ ತೋರಿಸಿದ್ದಾರೆ ಆ ಸೆಡಕ್ಟಿವ್ ವೇ ಆಫ್ ದಟ್ ಫೀಲ್ ಆಗಿರಲಿ ಆ ಒಂದು ಇನೋಸೆನ್ಸ್ ಆಗಿರಲಿ ಇದೆಲ್ಲವನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ರವಿ ತುಂಬ ಚೆನ್ನಾಗಿದೆ ರವಿ ನೆನಪಿದೆಯಾ ಉಪೇಂದ್ರ ಸರ್ ವಾಸ್ ಮೈ ಗುರಿ ಓಮಿಂದ ಶುರುವಾದಂತಹ ಅವರ ಆ ಒಂದು ಅವರೊಂದು ವೇ ಆಫ್ ಮೇಕಿಂಗ್ ನನ್ನ ಏನೇನಿತ್ತಲ್ಲ ಆ ಜೀವನೇ ಬಂದು ಇವತ್ತು ಹೇ ಅವರೇ ನನ್ನನ್ನು ಕರ್ಕೊಂಡು ಹೋಗಿ ಶೈಂದ್ರ ಬಾಬು ಪರಿಚಯ ಮಾಡಿಸಿದ್ದು ರವಿ ಕೆಲ ಸಿನಿಮಾ ಮಾಡಿಸಿ ಅಂತ ಈಗ ಅವರೇ ನನ್ನ ಸಿನಿಮಾ ಬಗ್ಗೆ ಈ ಥರ ಮಾಡಿದ್ರು ಕೂಡ ಹಿಂಗೆ ಮಾಡಿದ್ದಾರೆ ಅಂತ ಹೊಗಳ್ತಾ ಇದ್ದಾರೆ ಇನ್ನು ಅದಕ್ಕಿಂತ ಏನು ಬೇಕು ಈಗ ಯಾರು ನಿಂತ್ಕೋತಾರೆ ಅಂತಂದರೆ ದರ್ ವಾಸ್ ಮೈ ವಿಷ್ಣು ಸಾರ್ ದಟ್ ವಾಸ್ ಮೈ ಯಜಮಾನ ನಾಲ್ಕೇ ಸಾಲು ಹೇಳಿದ್ರು ಕಣ್ರಿ ಸಾಕು ರವಿ ಹಿಡ್ ಹಿಮ್ಸಲ್ ದಟ್ ಈಸ್ ಎ ವೆರಿ ಗುಡ್ ಟೆಕ್ನಿಷಿಯನ್ ನಂಬರ್ ಒನ್ ರವಿ ನಾನು ಕೇಳಿದೆ ಶ್ರೀವತ್ಸ ಇದನ್ನು ನೀನು ಮಾಡ್ತಾ ಇದೆಯಲ್ಲ ಇದು ಎಲ್ಲೋ ಒಂದು ಕಡೆ ಒಂದು ಚೂರು ಆ ಕಡೆ ಹೋದರೂ ಕೂಡ ಬೇರೆ ಒಂದು ಭಾವನೆ ಬರುತ್ತೆ ಅಂತ ಇಲ್ಲ ನಾನು ಟ್ರೈ ಮಾಡ್ತೀನೋಣ ಅಂತ ಹೇಳಿದಂತಹ ಆ ಒಂದು ಗಟ್ ಫೀಲಿಂಗ್ ಏನಿತ್ತಲ್ಲ ಅದನ್ನು ತುಂಬ ಚೆನ್ನಾಗಿ ಆನ್ ಸ್ಕ್ರೀನ್ ಚೆನ್ನಾಗಿ ತೊಗೊಂಬಂದು ತೋರಿಸಿದ್ದಾನೆ ಎಬೋ ಆಲ್ ಬಾಬು ಸರ್ ಅವರ ಆ ಒಂದು ಧೈರ್ಯ ಏನಿದೆ ಅದು ನನಗೆ ತುಂಬ ಖುಷಿ ಕೊಡ್ತು ಆಗಬೇಕು ಇಂತಹ ಸಿನಿಮಾಗಳು ಕೂಡ ಬರಬೇಕು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಗಂಡ ಹೆಂಡತಿ ಅಂಡ್ ಬಾಯ್ ಫ್ರೆಂಡ್ ಏನಿದೆ ಇದು ಇನ್ನೊಂದು ದ್ವಾರವನ್ನು ಓಪನ್ ಮಾಡ್ತಾ ಇದೆ ಒಂದಷ್ಟು ಸಿನಿಮಾಗಳು ಈ ಥರ ಬಂದರೂ ಕೂಡ ನಾಳೆ ದಿನಗಳಲ್ಲಿ ಅದರಲ್ಲಿ ಏನೂ ಅತಿರೇಕ ಇಲ್ಲ ಮಾಡಿ ಚೆನ್ನಾಗಿದೆ ನೋಡೋಕ್ಕೆ ಚೆನ್ನಾಗಿದೆ ರಿಯಲಿ ಐ ಎಂಜಾಯ್ಡ್ ದ ಹೋಲ್ ಆ ಟ್ವೆಂಟಿ ಮಿನಿಟ್ಸ್ ಆ ಟ್ವೆಂಟಿ ಫೈವ್ ಮಿನಿಟ್ಸ್ ಕ್ಲಿಪ್ ಏನಿದೆ ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು ಐ ವಿಶ್ ದ ಹೋಲ್ ಟಿ ಗುಡ್ ಲಕ್ ತಿಲಕ್ಕನ್ನು ಬ್ಲೆಸ್ ಮಾಡಿದ್ರು ವಿಶಾಲನ್ನ ಬ್ಲೆಸ್ ಮಾಡಿದ್ರು ಆ ಹೆಣ್ಮಗುನ ಬ್ಲೆಸ್ ಮಾಡಿದ್ರು ಮಾತು ಮುರಿ ಮುರಿದಲ್ಲಿ ನೋಡಿದಂತಹ ಆ ಸಂಚಲಿ ಈ ಕ್ಯಾರೆಕ್ಟರ್ನ ಬ್ಲೆಸ್ ಮಾಡಿದ್ರು ಹಿ ವಾಸ್ ವೆರಿ ಹ್ಯಾಪಿ ಎಲ್ಲವೂ ಆದಮೇಲೆ ಬಾಬು ಸಾರ್ ಮಾತಾಡ್ತಾರೆ ಬಾಬು ಸಾರ್ ಆದಮೇಲೆ ನಾನು ಮಾತಾಡ್ತೇನೆ ನಾನು ನನ್ನ ಗುರಿ ಮತ್ತು ಗುರು ಇವರಿಬ್ಬರಿಗೂ ನನ್ನ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ ಎಲ್ಲವೂ ಆಗ್ತಾ ಇದ್ದರೆ ಆ ಹಿಂದಿನ ಸಾಲುಗಳಲ್ಲಿ ಕೂತಂತಹ ಕೆಲವು ಪತ್ರಕರ್ತರು ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ ಕೆಲವು ಪತ್ರಕರ್ತರು ನನ್ನ ಸಿನಿಮಾ ಬರೀಬೇಕು ನನ್ನ ಸಿನಿಮಾ ಬಗ್ಗೆ ಬರೀಬೇಕಾದವರು ನನ್ನ ಹಣೆಯ ಬರವನ್ನು ಬರೀಲಿಕ್ಕೆ ಶುರು ಮಾಡಿರ್ತಾರಲ್ಲಿ ನಾನು ಹೇಳಿದ್ನಲ್ಲ ಶನಿ ರೂಪದಲ್ಲಿದ್ದಂತಹ ಕೆಲವು ಪತ್ರಕರ್ತರಲ್ಲಿ ಮುಂಚೂಣಿಯಲ್ಲಿ ನಿಂತಹ ಸದಾಶಿವಣ ಕೂತಿದ್ರು ಎಲ್ಲ ಕೂತು ಬರ್ಕೋತಾ ಇದ್ದಾರೆ ನಾನು ಅಂದ್ಕೊಂಡೆ ನನ್ನ ಸಿನಿಮಾ ಬಗ್ಗೆ ಬರೀತಾರೆ ಹೆಮ್ಮೆಯಿಂದ ಬರೀತಾರೆ ಇವರೆಲ್ಲ ಅತಿರಥ ಮಹಾರಥರು ಹೇಳಿದ್ರಲ್ಲ ಆ ರೀತಿಯಲ್ಲಿ ಏನೇನೇನೇನೂ ಬರೀತಾರೆ ಇನ್ನಾಯಿತು ಓ ನನ್ನ ಯಜಮಾನ ಹೋಗಳಿದ್ರು ಆ ಉಪೇಂದ್ರ ಹೋಗಳಿದ್ರು ಆ ಇವರು ಹೋಗಳಿದ್ರು ಆ ಅವರು ಹೋಗಳಿದ್ರು ದ ಹೋಲ್ ಆಡಿಟೋರಿಯಂ ಇಟ್ ಕ್ಲಾಪ್ ಫಾರ್ ಆಲ್ ದ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಫ್ ವಿಡಿಯೋ ಕ್ಲಿಪ್ಗೆ ಏನಿದ್ದಾರೆ ಕ್ಲಾಪ್ ಮಾಡಿದ್ದಾರೆ ಇದು ಬೇರೆ ಥರನೇ ಆಗುತ್ತೆ ದ ಹೋಲ್ ಟೀಮ್ ಯು ಆರ್ ಹ್ಯಾಪಿ ತಿಲಕ್ ಸಂಜನಾ ಐ ಮೀನ್ ಹೆಣ್ಮಗು ಇಲ್ಲ ಅಂದರೆ ವಿಶಾಲ್ ಆಗಿರಲಿ ಇವರೆಲ್ಲ ದೇವ್ರ ದೇವ್ರ ಯಂಗ್ಸ್ಟರ್ಸ್ ಅವರು ಖುಷಿ ಇದೆ ನನ್ನ ಸಿನಿಮಾ ನನ್ನ ಸಿಂಹ ನನ್ನ ಸಿನಿಮಾ ಅದೋ ಆಲ್ ನನಗೆ ಮತ್ತು ಶೈಲೇಂದ್ರ ಬಾಬುಗೆ ಇಟ್ ವಾಸ್ ಅ ವೆರಿ ಬಿಗ್ ಫಸ್ಟ್ ಮಾರ್ಕ್ ಏನಾಗ್ಬೋದು ಅಂತ ಆ ಮಟ್ಟದಲ್ಲಿ ಮೊದಲನೇ ಒಂದು ಶೋ ಏನಿತ್ತು ಆ ಶೋನಲ್ಲಿ ನಾವು ಸಕ್ಸಸ್ ಅನ್ನು ನೋಡಿದಾಗ ಏನಾಗತ್ತೆ ಅಂತ ಹೇಳಿ ಇದೆಲ್ಲವೂ ಒಂದು ಕಾತುರತೆ ಇತ್ತಲ್ಲ ಒಂದು ಆತುರ ಇತ್ತಲ್ಲ ಜೊತೆಗೆ ರಿಲೀಸ್ ಮಾಡಿದಂತಹ ಕ್ಯಾಸೆಟ್ಸು ಚೆನ್ನಾಗಿ ಸೇಲ್ ಇದೆ ಫಸ್ಟ್ ಲಾಟ್ ಹತ್ತು ಸಾವಿರ ಹೋಯಿತು ಸೆಕೆಂಡ್ ಲಾಟ್ ಹಿಂಗೆ ಹೋಗ್ತದೆ ಈಗ ಶೈಲಂದ್ರ ಬಾಬು ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಆನ್ ದ ಸೇಲ್ಸ್ ಆಫ್ ದ ಆಡಿಯೋ ಕ್ಯಾಸೆಟ್ಸ್ ಆಡಿಯೋ ಸೀರೀಸ್ ರಾತರಂಗಿ ಶೇಖರು ಮತ್ತು ಅವರು ಅವ್ರಲ್ಲೇನು ಮಾತಾಡ್ಕೋತಾ ಇದ್ರು ಇದು ನಮ್ದೇನೋ ಆಗ್ತದೆ ಈ ಮಧ್ಯದಲ್ಲಿ ಏನು ಅವತ್ತ ರಾತ್ರಿ ಕೂಡ ಉದಯ್ ಮರ್ಕಿಣಿ ಅವರ ಆ ಸ್ಮೃತಿ ಪಟಲದಲ್ಲಿ ಏನಾದರೂ ಆ ರಾತ್ರಿ ನೆನಪಿದೆಯಾ ಕೇಳಿ ನೋಡಿ ಸದಾಶಿವ ಶೆಣೈ ಅವರ ಆ ಸ್ಮೃತಿ ಪಟಲದಲ್ಲಿ ಅವತ್ತಿನ ಆ ರಾತ್ರಿ ಏನಾದರೂ ನೆನಪಿದೆಯಾ ಕೇಳಿ ನೋಡಿ ಗಣೇಶ್ ಕಾಸರಗೋಡ್ ಸರ್ ಅವರ ಆಸ್ಮೃತಿ ಪಟಲದಲ್ಲಿ ಅವತ್ತು ರಾತ್ರಿ ಏನಾದರೂ ಇನ್ನೂ ನೆನಪಿದೆಯಾ ಕೇಳಿ ನೋಡಿ ಈ ಒಂದು ಐದಾರು ಜನನ ನಿಲ್ಲಿಸಿ ಕೈ ಮುಗಿದು ವಾಸು ಸರ್ ಇದ್ರು ಸುಬ್ರಹ್ಮಣ್ಯಂ ಸಾರ್ ಇದ್ದರು ಅನ್ಸುತ್ತೆ ಕೇಳಿ ನೋಡಿ ಕೈ ಮುಗಿದು ಕೇಳ್ಕೊಂಡೆ ಸರ್ ಎಲ್ಲವೂ ಆಗೋಗಿದೆ ರವಿ ಬೆಳಗರೆ ಅವ್ರು ಯಾಕೋ ಒಂದಷ್ಟು ಆ ಬ್ಯಾಲೆನ್ಸ್ ಏನು ಸೆಕೆಂಡ್ ಆಫ್ ಅಂದಿನ್ಸಿ ಯಾರು ಅದನ್ನು ಡಬ್ ಮಾಡೋಕ್ಕೆ ಬರ್ತಾಯಿಲ್ಲ ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಸ್ನೇಹಿತರು ತಾನೆ ನಿಮಗೂ ಅವ್ರ ಸ್ನೇಹಿತರು ತಾನೆ ನಿಮಗೂ ಅವ್ರು ಶನಿವಾರ ಭಾನುವಾರ ಈ ಥರ ಎಲ್ಲ ನೀವೆಲ್ಲ ಕೂತ್ಕೊತಿರೋ ತಾನೆ ನೀವು ಒಂದು ಮಾತು ಹೇಳಿ ಸರ್ ಮುಗಿಸ್ಕೊಟ್ಬಿಟ್ರೆ ನಾನು ಇನ್ನು ಇದು ಕೊಟ್ಟು ಹೋಗಬೇಕು ಸರ್ ರೀರೆಕಾರ್ಡಿಂಗ್ ನಡೀತಾ ಇದೆ ಈ ಕಡೆ ಇದು ನಡೀತಾ ಇದೆ ನನ್ನ ನಂದು ಏನೆಲ್ಲ ಇದೆಯೋ ಆವತ್ತು ಕಣ್ಣಲ್ಲಿ ನೀರು ಹಾಕೋದೊಂದು ಬಾಕಿ ಅಷ್ಟು ಜನ ದೊಡ್ಡ 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 ಹಿರಿಯ ಪತ್ರಕರ್ತರು ಮುಂದಿನ ದಿನಗಳಲ್ಲಿ ಬಿಡಿ ಅವ್ರ ಹಿರಿತನವನ್ನು ತೋರಿಸ್ಬಿಟ್ರು ನನಗೆ ಅದರಲ್ಲಿ ಅವರೆಲ್ಲ ಇದ್ರು ಅಂತ ನಾನು ಹೇಳಲ್ಲ ಎಗೈನ್ ಅಂಟದೆ ಸದಾಶಿವ ಶನಾಯ್ ಅವರೆಲ್ಲರೂ ಏನಿದ್ರು ಅವ್ರ ಹತ್ರ ಎಲ್ಲರೂ ಕೈ ಮುಗಿದ್ಕೊಂಡು ಅಯ್ಯ ಮಾಡ್ಕೊಡ್ರಪ್ಪ ಅಪ್ಪಾ ಮಾಡ್ಕೊಡ್ರಪ್ಪ ಅಂತೆಲ್ಲ ಕೇಳಿ ಊಟವನ್ನು ಮಾಡಿಸಿ ಅವ್ರಿಗೇನೆಲ್ಲ ಬೇಕೋ ಎಲ್ಲವನ್ನು ಚೆಂದ ನೋಡಿಕೊಂಡು ಆ ಒಂದು ಸಂಭ್ರಮ ಸಡಗರವನ್ನು ಮುಗಿಸಿ ಎಲ್ಲವನ್ನು ಮಾಡಿ ಬಿಟ್ಕೊಟ್ಟು ಎಲ್ಲ ಆಗಿ ನವಮಾಸದ ರೂಪ ನೀನು ಈ ಹೃದಯದಿ ನೀನು ಈ ಧರೆಯ ಬೆಳಕ ನೀನಾಗು